ने जेते दोन रस्ता कामाचा शुभारंभ विधान परिषद सदस्य प्रकाश हुकेरी व आमदार गणेश हुकेरी यांच्या विशेष प्रयत्नाने नेज ग्रामपंचायतीपासून नागरा क्रॉसपर्यंत 1 किलोमीटर रस्ता व पंचायतीपासून मगदुम घरापर्यंतचा रस्ता रुंदीकरण व डांबरीकरण करण्यासाठी आमदार गणेश हुकेरी यांच्या अनुदान फंडातून 2 लाख रुपये निधी मंजूर करण्यात आला असून या रस्ता कामांचा शुभारंभ ज्येष्ठ कार्यकर्ते अजय सिंह शितोळे सरकार अरुण बोने राजू पाटील प्रकाश मगदुम कुंदन कांबळे रमेश पाटील बसू मुद्दाई यांच्या हस्ते JCB पूजा करून रस्ता कामाला चालना देण्यात आली. यावेळी राजू पाटील व अरुण बोने यांनी मनोगत व्यक्त केले व विधान परिषद सदस्य प्रकाश हुकेरी व आमदार गणेश हुकेरी यांच्या विशेष प्रयत्नाने नेज गावातील रस्ते पाणी योजना गटर व्यवस्थे CC रस्ते विकासासाठी व रिंग रोड विकासासाठी व प्रमुख रस्ता विकासासाठी 6 कोटीपर्यंत भरीव निधी उपलब्ध करण्यात आला आहे. तर कॅनलला पाणी सतत येत असल्याने परिसर हिरवगार झाला असल्याचे त्यांनी सांगितले. ನಮ್ಮ ಪ್ರಕಾಶ್ ಶುಕ್ರರ 1 ಕೋಟಿ ಶಾಸಕರ ಅನುದಾನದಲ್ಲಿ ಅಗಲೀಕರಣ ಮತ್ತು ಡಾಂಬರೀಕರಣ ಮಾಡಲು ಇದು ಒಳ್ಳೆಯ ಪೂರ್ವವಾಗಿ ರಿಂಗ್ ರೋಡ್ದಿಂದ ಬಸ್ ಸೌಲಭ್ಯವಾಗಿದ್ದು ಆ ಬಸ್ ಸೌಲಭ್ಯ ಎಲ್ಲ ಅನೇಕ ಸಕ್ಕರೆ ಕಾರ್ಖಾನೆ ಕಬ್ಬು ಸಾಗಿಸಲು ಅನೇಕ ಒಳ್ಳೆಯದಾಗುತ್ತೆ. 1 ಕೋಟಿ ರೂಪಾಯಿಯನ್ನು ಅನುದಾನ ಮಂಜೂರು ಮಾಡಿ. ಎಲ್ಲಿಂದ ಎಲ್ಲಿವರೆಗೆ? ಇದು ಪಂಚಾಯತಿ ಗಣೇಶ್ ಗ್ರಾಮ ಪಂಚಾಯತಿಯಿಂದ ನಳದಿ ಕ್ರಾಸ್ ರಸ್ತೆವರೆಗೆ, ಮತ್ತು ನಳದಿ ಕ್ರಾಸ್ ರಸ್ತೆ ಸಿಂಧೆ ಮನೆಯಿಂದ ನಮ್ಮ ನಾಗರಾಳ ಸ್ಟಾಪ್ದವರೆಗೆ ಅದೊಂದು ಕೋಟಿ ಮತ್ತು ಇದೊಂದು ಕೋಟಿ 2 ಕೋಟಿ ರೂಪಾಯಿ ಅನುದಾನ ರಸ್ತೆ. ಈ ನಮ್ಮ ರಸ್ತೆ ಓಪನಿಂಗ್ ನಮ್ಮ MLC ಮಾಜಿ ಮಂತ್ರಿಗಳಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಹಾಗೂ ನಮ್ಮ ಶಾಸಕರಾದ ನಮ್ಮ ಎಲ್ಲ ನಮ್ಮ ನೆಚ್ಚಿನ ಶಾಸಕರಾದ ಗಣೇಶ್ ಅಣ್ಣ ಹುಕ್ಕೇರಿ ಅವರ ಪ್ರಯತ್ನದಿಂದ ಒಂದು ಪಂಚಾಯತಿ ನೇಜ ಪಂಚಾಯತಿಯಿಂದ ಇಲ್ಲಿ ಸಿಂಧಿ ಪ್ರಕಾಶ್ ಮಗ್ದುಮ್ ಅಂಗಡಿವರೆಗೆ ಇದು 1 ಕಿಲೋಮೀಟರ್ 1 ಕೋಟಿ ರೂಪಾಯಿ ಕದಮ್ ಅವ್ರಿಗೆ ಕಾಂಟ್ರಾಕ್ಟ್ ಕೆಲಸ ಆಗಿದೆ. ಕದಮ್ ಅವ್ರು ಕೊಟ್ಟಿದ್ರು ನೇಜ್ ಅಲ್ಲಿ ಪ್ರಕಾಶ್ ಮಗ್ದುಮ್ ಅಂಗಡಿ ಮನೆಯಿಂದ ಅಂಗಡಿಯಿಂದ ನೇಜ್ ಕ್ರಾಸ್ ತನಕ ಅಲ್ಲಿ ನಾಗರಾಜ್ ಕ್ರಾಸ್ ತನಕ 1 ಕೋಟಿ ರೂಪಾಯಿ ಮಕ್ಬುಲ್ ಜಮಾದಾರ್ ಇದು ಎರಡೂ ಶಾಸಕರ ಅನುದಾನದ ಅಡಿಯಲ್ಲಿ 2 ಕೋಟಿ ರೂಪಾಯಿ ಕೊಟ್ಟಿದ್ದರು. ಅದೇ ಪ್ರಕಾರ ನಮ್ಮ ಮನೆ ಕಾಡು ಸಿದ್ದೇಶ್ವರಕ್ಕೆ ಇದಕ್ಕೂ 1,50,000 ರೂಪಾಯಿ 20 ಲಕ್ಷ ಒಂದು ಕೊಟ್ಟಿರು, ಈಗ ಮತ್ತೆ 50 ಲಕ್ಷ ಕೊಡ್ತೇವೆ ಅಂತೇಳಿ. ಇಲ್ಲಿ ಟೋಟಲ್ ನಮ್ಮಲ್ಲಿ ಈಗ ಸದ್ಯ ವಿವಿಧ ಕಾಮಗಾರಿಗಳಿಗೆ 6 ಕೋಟಿ ರೂಪಾಯಿ ಟೋಟಲ್ ಹಣ ಬಿಡುಗಡೆ ಆಗಿತ್ತು ನಮ್ಮ ನೇಜ್. ಇದಲ್ಲದೆ ಈಗ ನಮ್ಮ ಕೆನಾಲ್ ನೀರಂತೂ ಟೋಟಲಿ ಕಂಟಿನ್ಯೂ ಈಗ ಚಾಲು ಇದಾವೆ. ಈಗ ಬ್ಯಾಸಿಂಥ ಬ್ಯಾಸಿಗಿಂದ ಈಗ ಕಂಟಿನ್ಯೂ ನೀರು ಚಾಲು ಇದಾವೆ. ಈ ಸಲ ನಮ್ಗೆ ಅವ್ರು ನೀರೆಲ್ಲ ಬಿಟ್ಟದಕ್ಕೆ ನಮ್ಮ ಊರ ಮಂದಿಗೆ ಎಲ್ಲ ಚಲೋ ಆಗಿತ್ತು. ಅವ್ರನ್ನ ಪ್ರಯತ್ನ ಇದರಿಂದ ನಮ್ಮ ಊರೆಲ್ಲ ಇದಾಗಿತ್ತು. ಈ ಸಲ ಬರೋ ಇಲೆಕ್ಷನ್ಗೆ ಅವ್ರು 100% ಮತ ಆಸೆ ಬರೋಣ. ಯಾ ಪ್ರಸಂಗಿ ರಮೇಶ್ ಪಾಟೀಲ್, ಸುನೀಲ್ ಮಠಪತಿ, ರಾಜು ಪರ್ಗವನವರ್, ಬಸು ದುರ್ಗೌಡ ಪಾಟೀಲ್, ಇಲಾಯಿ ಕೆರುರೆ, ಕಾಡು ಉಮಡಾಳೆ, ಅರ್ಚು ಪಾಯ್ಮಲೆ ಯಾಂಟ ಸಹ ಕಾರ್ಯಕರ್ತೆ ವ ನಾಗರಿಕ ಉಪಸ್ಥಿತ ಹೊತೆ.